ಇವತ್ತು ಅವ್ಯಾಹತವಾಗಿ ಇಸ್ಪೀಟ್ ಅಡ್ಡೆಗಳು ಪ್ರಾರಂಭ ಆಗಿದ್ದಾವೆ, ಬಿಲ್ಲಿ ತೂರೋದು ನಡೀತಾ ಇದೆ, ಅಕ್ರಮ ಮರಳು ದಂಧೆ ಕೂಡ ನಡೀತಾ ಇದೆ. ಅದರ ಜೊತೆಯಲ್ಲಿ ಅಮಾಯಕರ ಮೇಲೆ ಸುಳ್ಳು ಕೊಟ್ಟಿ ಕೇಸುಗಳನ್ನು ಹಾಕಿ ಜೈಲಿಗಾಡ್ತಕ್ಕಂಥದ್ದು ಇವತ್ತು ಒಂದು ದುರಾಡಳಿತ ಅಂದರೂ ಪರವಾಗಿಲ್ಲ ಮತ ಕ್ಷೇತ್ರದಲ್ಲಿ ನಡೀತಾ ಇದೆ. ಆದ್ದರಿಂದ ಒಂದು ಉದಾಹರಣೆ ಹೇಳಬೇಕಂತಂದ್ರೆ, ದನ್ನೂರಿನಲ್ಲಿ ಒಬ್ಬ ಸುರೇಶ್ ಎಂಬ ಯುವಕನ ಮೇಲೆ 307 ಕೇಸ್ ಬುಕ್ ಮಾಡಿ, ಅವನ ಕೇಸಲ್ಲಿ ಇಲ್ಲವೇ ಇಲ್ಲ, ಆ ಜಾಗದಲ್ಲಿ ಇಲ್ಲೇ ಇಲ್ಲ, ಘಟನೆಯ ಸ್ಥಳದಲ್ಲಿ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ಅವನ್ನೇ ಮೊದಲ ಆರೋಪಿ ಮಾಡಿ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಹಾಗೆಯೇ ಮೊನ್ನೆ ತಾನೇ ನಮ್ಮ DCC ಬ್ಯಾಂಕಿನ ಡೈರೆಕ್ಟರಾದ ಶಿವನಗೌಡ ಅಗಸಿಮುಂದೇನವ್ರ ಮೇಲೆ ಈ ಒಂದು 15 ದಿವಸದಿಂದ ಒಂದು ಅಟ್ರಾಸಿಟಿ ಕೇಸ್ ಮಾಡಿಸ್ತೀವಿ. ಯಾಕಂತಂದರೆ ಚುನಾವಣೆಯಲ್ಲಿ PKPS ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ. ಅದಕ್ಕೆ ಅವರಾಗಲೇ ಆಂಟಿಸಿಪೇಟ್ರಿ ಬೇಲ್ ತೊಗೊಂಡು ಬಂದು ಎಲ್ಲ ಚುನಾವಣೆ ಇನ್ನೇನು ತಯಾರು ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ರಾತ್ರಿ ಅಚಾನಕ್ಕಾಗಿ ರಾತ್ರಿನ ಅಟ್ರಾಸಿಟಿ ಕೇಸನ್ನು ಇವತ್ತು ಶಿವನಗೌಡರ ಮೇಲೆ ಮತ್ತೊಂದು ಮಾಡಿರ್ತಕ್ಕಂಥದ್ದು. ಈ ಘಟನೆಗಳೇ ನಡೆದೇ ಇರತಕ್ಕಂಥ ಕೇಸುಗಳು ಇವತ್ತು ನಮ್ಮಲ್ಲಿ ಒಂದು ಮತಕ್ಷೇತ್ರದಲ್ಲಿ ನಡೀತಾ ಇರೋದರಿಂದ ನಾನು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೆ. ಮತ್ತು ಅಲ್ಲಿ ನಡೀತಕ್ಕಂಥ ಅಕ್ರಮ ದಂಧೆಗಳು, ಇಸ್ಪೆಕ್ಟರ್ ಅಡ್ಡೆ ಇರ್ಬೋದು, ಅಕ್ರಮ ಮರಳು ಗಣಿಗಾರಿಕೆ ಇರ್ಬೋದು, ಮತ್ತು ಬಿಲ್ಲಿ ತೋರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ನಿಯಂತ್ರಿಸಬೇಕು. ಜೊತೆಗೇನಪ್ಪ ಅಂತಂದ್ರೆ ಪೊಲೀಸ್ ಇಲಾಖೆಯಿಂದ ಅಟ್ರಾಸಿಟಿ ಕೇಸು 307 ಕೇಸ್ ಮಾಡಿ ಅಮಾಯಕರನ್ನ ಹೆದರಿಸ್ತಕ್ಕಂಥ ಕೆಲಸ ನಡೆದಿದೆ. ಆದ್ದರಿಂದ ಅವೆಲ್ಲವನ್ನೂ ನಿಲ್ಲಬೇಕು, ಇಲ್ಲದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಒಂದು ಮನವಿಯನ್ನು ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಡಿದ್ದೇವೆ. ಅವರು ಕೂಡ ಹೇಳಿದ್ದಾರೆ ಕಾನೂನಾತ್ಮಕವಾಗಿ ನಾವೇನು ಕ್ರಮ ಕೈಗೊಳ್ಬೇಕು ಕೈಗೊಳ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ.